ನನಗೊಂದು ಪ್ರಾಬ್ಲಮ್ ಇದೆ ಸರ್. ಯಾರದ ನೀನ್ ಸೋಲ್ತೀಯ ಅಂದ್ರೆ ಗೆದ್ದು ತೋರಿಸೋದು ನನ್ನ ಅಭ್ಯಾಸ. ನನ್ನ ಹೆಸರು ಬಸ್ಸು, ನಿಮ್ಗೋಸ್ಕರ ತಗೊಂಬಂದಿದ್ದೀರಿ ಮತ್ತೊಂದು ವಿಡಿಯೋಸ್. ಸೊ ಗೈಸ್, ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾನು ನಿಮ್ಗೆ ಬೀಡ್ ಮಾರ್ಕ್ ಮತ್ತು ಶೇಕ್ ಎಫರ್ಟ್ ನ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಆ ಎರಡನ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ವಾಲೆಟ್ ಮಿಷನ್ ಓಪನ್ ಮಾಡ್ಕೊಳ್ರಿ. ನಾನು ಹೇಳೋದು ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ರಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ. ಸೊ ಇಲ್ಲಿ ರೀತಿ ಎರಡು ರೀತಿ ಕಾಣಿಸ್ತಿರುತ್ತೆ, ಒಂದು ಬೀಟ್ ಮಾರ್ಕ್ ಮತ್ತೆ ಶೇಕ್ ಎಫರ್ಟ್ ಅಂತೇಳಿ. ಸೊ ನೀವು ಎರಡನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದು ಈ ರೀತಿ ಶೋ ಆಗ್ತಿರುತ್ತೆ ನಿಮ್ಮ ವಾಲೆಟ್ ಮಿಷನಲ್ಲಿ. ಓಕೆ, ಸೊ ಆಮೇಲೆ ನೀವು ಏನು ಮಾಡ್ತೀರ ಅಂತಂದರೆ ಫಸ್ಟು ಶೇಕ್ ಎಫರ್ಟ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಈ ಯಾರನ್ನ ಕೊಟ್ಕೊಂಡು ಸೆಲೆಕ್ಟ್ ಆಲ್ ಲೇಯರ್ ಕೊಟ್ಕೊಂಡು ಜಸ್ಟ್ ಇಲ್ಲಿ ಏನು ಮಾಡಿ ಈ ಕಾಪಿ ಲೇಯರ್ನ ಮಾಡ್ಕೊಳ್ರಿ. ಓಕೆನಾ, ಕಾಪಿ ಲೇಯರ್ನ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಾದಮೇಲೆ ನೀವು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ರಿ. ಓಕೆನಾ, ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡ್ರೆ ನಾನು ನಿಮಗೆ ಈ ರೀತಿ ಕೊಟ್ಟಿರ್ತೀನಿ. ಈ ಸಾಂಗು ಅಂದರೆ ಈ ಏನು ಹೇಳ್ತೀರ ಲಿರಿಕ್ಸ್ ಎಲ್ಲಿಗೆ ಎಂಡ್ ಆಗುತ್ತಲ್ವ, ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಪಿ ಮಾಡ್ಕೊಂಡಿರೋ ಶೇಕ್ ಎಫರ್ಟ್ ಏನಿರುತ್ತೆ ಜಸ್ಟ್ ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡಿ. ಓಕೆನಾ, ಸೊ ಪೇಸ್ಟ್ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲರೂ ಅಲ್ಲಿರುವಂಥ ಎಲ್ಲ ಶೇಕ್ ಎಫರ್ಟ್ಗಳು ಇಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ತೋರಿಸ್ತೀನಿ ನೋಡಿ, ಇಲ್ಲಿ ಬಂದು ಈ ಥರ ಸೇರ್ಕೊಂಡಿರುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಬೇಕಾಗಿಲ್ಲ ಗೈಸ್, ಸಿಂಪಲ್ ಅಂದರೆ ಸಿಂಪಲ್ ಮೆಥಡಲ್ಲಿ ಹೇಳ್ತೀನಿ. ಜಸ್ಟ್ ಆ ಒಂದು ಶೇಕ್ ಎಫರ್ಟ್ ಫಸ್ಟು ಸೆಕೆಂಡ್ ಈ ಥರದ್ದು ಏನಿರುತ್ತೆ ಇಲ್ಲಿ, ಸೊ ಯಾರೋ ಒಂದು ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತೀರಲ್ವ, ಜಸ್ಟ್ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಆ ಒಂದು ಫಸ್ಟು ಶೇಕ್ ಎಫರ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ಸ್ಟಾರ್ ಆಪ್ಷನ್ ಕೊಟ್ಕೊಳ್ಳಿ. ಸೊ ಇಲ್ಲಿ ಯಾರೋ ಒಂದು ಫೋಟೋನ ಹಾಕ್ಬೇಕು ಅಂದ್ಕೊಂಡು ಜಸ್ಟ್ ಅವನೊಂದು ಫೋಟೋನ ಈ ಥರ ಸೆಲೆಕ್ಟ್ ಮಾಡಿಕೊಂಡು, ಓಕೆನಾ, ಇಲ್ಲಿ ಪ್ಲಸ್ ಮೇಲೆ ಪ್ಲಸ್ ಇರುತ್ತೆ ಆ ಪ್ಲಸ್ನ ಕೊಟ್ಕೊಳ್ರಿ. ಓಕೆನಾ, ಪ್ಲಸ್ನ ಕೊಟ್ಕೊಂಡು ಸೊ ಇಲ್ಲಿ ಮೂವ್ ಆನ್ ಟ್ರಾನ್ಸಾಕ್ಷನ್ ನೀವು ಕೈಯಿಂದ ಕೊಡಿತೀರ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇದೇ ರೀತಿ ಎಲ್ಲ ಒಂದು ಫೋಟೋಗಳಿಗೂ ನೀವು ಇದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಶೇಕ್ ಎಫರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ಸ್ಟಾರ್ ಆಪ್ಷನ್ ಕೊಟ್ಕೊಂಡು, ಸೊ ನೆಕ್ಸ್ಟ್ ಯಾರು ಫೋಟೋ ಇರುತ್ತಲ್ವ ಆ ಫೋಟೋನ ಜಸ್ಟ್ ನೀವು ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಓಕೆನಾ, ನೀವು ಕೈಯಿಂದ ಕೂಡ ಈ ಥರ ಜೂಮ್ ಮಾಡ್ಕೋಬೋದು, ನಿಮ್ಗೆ ಹೆಚ್ಚು ಕಡಿಮೆ ನಿಮ್ಮ ಫೋಟೋ ಮೇಲೆ ಡಿಪೆಂಡ್ ಮಾಡಿಕೊಂಡು ನೋಡ್ಕೊಳ್ರಿ. ಇದೇ ಥರ ಮತ್ತೆ ಒಂದು ಶೇಕ್ ಎಫರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸ್ಟಾರ್ ಆಪ್ಷನ್ ಕೊಟ್ಕೊಂಡು ನೆಕ್ಸ್ಟ್ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಪಾಯಿಂಟನ್ನು ಕೊಟ್ಕೊಳ್ರಿ. ಅಂದರೆ ಮೇಲೆ ಸ್ಟಾರ್ ಪಾಯಿಂಟ್ ಇರುತ್ತಲ್ವ, ಪ್ಲಸ್ ಪಾಯಿಂಟ್, ಅದನ್ನು ಕೊಟ್ಕೊಳ್ರಿ. ನೆಕ್ಸ್ಟ್ ಅದೇ ರೀತಿ ಶೇಕ್ ಎಫರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸ್ಟಾರ್ ಆಪ್ಷನ್ ಕೊಟ್ಕೊಂಡು ಸೊ ನೆಕ್ಸ್ಟ್ ಒಂದು ಫೋಟೋನ ಜಸ್ಟ್ ಈ ಥರ ಕಾಪಿ ಅಂದರೆ ಆ ಪ್ಲಸ್ನ ಕೊಟ್ಕೊಂಡೋಗಿ. ಸೊ ಅದೆಲ್ಲ ಇದೇ ರೀತಿ ಎಲ್ಲ ಒಂದು ಶೇಕ್ ಎಫರ್ಟ್ಗಳನ್ನು ಕೊಟ್ಟಿರ್ತೀನಿ. ನೀವು ನೀಟಾಗಿ ಆ್ಯಡ್ ಮಾಡಿದ್ರೆ ನಾನು ಪ್ರೀವಿಯಲ್ ಏನೋ ಒಂದು ಔಟ್ಪುಟೇಜ್ ತೋರಿಸಿದ್ದೀನಿ, ಅದೇ ರೀತಿ ಔಟ್ಪುಟೇಜ್ ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ. ಸೊ ನಾನು ನಿಮಗೆ ದರ್ಶನ್ ಸರ್ ಅವರ ಒಂದು ಏನಂದ್ರೆ ಕೆಳಗಡೆ ಒಂದು ನೇಮ್ ಬರೆದಿದ್ದೆ, ಆದರೆ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಸೊ ಎಲ್ಲಿಂದ ಫೋಟೋ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಲ್ಲಿಗೆ ಬಂದುಬಿಟ್ಟು ಸೊ ಇಲ್ಲಿ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಒಂದು ಬಾರ್ಡರ್ನ ಅಂದರೆ ಒಂದು ಶೇಪ್ನ ತೊಗೊಂಡು ಈ ಶೇಪ್ನ ಈ ಥರ ಕೈಯಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ಥರ್ಡ್ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಈಗ ನೀವು ಇದನ್ನು ಈ ರೀತಿ ಕೈಯಿಂದನೇ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ರಿ. ಬ್ಲ್ಯಾಕನ್ನು ಕೆಳಗಡೆ ತೊಗೊಂಬಂದು ವೈಟನ್ನು ನೀವು ಈ ಥರ ಮೇಲೆ ತೊಗೊಂಡೋಗಿ. ಓಕೆನಾ, ಸರಿಲ್ಲ, ಬ್ಲ್ಯಾಕನ್ನು ಮೇಲೆ ತೊಗೊಂಡೋಗಿ ವೈಟನ್ನು ಬೇಕಾದ್ರೆ ಕೆಳಗಡೆ ತೊಗೊಂಬನ್ನಿ. ಸೊ ಈಗ ನೀವು ವೈಟ್ ಬದಲು ಬೇರೆ ಒಂದು ಕಲರ್ನ ಚೂಸ್ ಮಾಡಬೇಕಂದ್ರೆ ಇಲ್ಲಿ ವೈಟ್ ಆಪ್ಷನ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬೇರೆ ಒಂದು ಕಲರ್ನ ಈ ಥರ ಚೂಸ್ ಮಾಡ್ಕೋಬೋದು. ಓಕೆನಾ, ಚೂಸ್ ಮಾಡಿಕೊಂಡು ಈ ಥರ ಡನ್ ಕೊಟ್ಕೊಳ್ಳಿ. ಸೊ ಡನ್ ಕೊಟ್ಕೊಂಡಾದ್ಮೇಲೆ ಮತ್ತೆ ಅದೇನೇನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಕ್ ಕಲರ್ನ ಏನು ಮಾಡ್ತೀರ ಈ ಸೆಕೆಂಡ್ ಆಪ್ಷನ್ ಕೊಟ್ಕೊಂಡು ಯಾರನ್ನು ಎರರ್ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ರಿ. ಸೊ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ, ಇದು 1 ಗಂಟೆ ಇರುತ್ತೆ ಸಾಂಗ್, 1 ಗಂಟೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಈ ಥರ ಕೆಳಗಡೆ ಮೂವ್ ಆನ್ ಟ್ರಾನ್ಸಾಕ್ಷನ್ ಬಂದು ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಜೂಮ್ ಮಾಡ್ಕೊಳ್ರಿ ಈ ಥರ. ಓಕೆನಾ, ಜೂಮ್ ಮಾಡಿಕೊಂಡು ಸೊ ಇಲ್ಲಿ ಯಾರು ನೇಮ್ ಬರೀಬೇಕು ಅಂದ್ಕೊಂಡಿರ್ತಾರೆ ಜಸ್ಟ್ ಅವ್ರ ನೇಮ್ನ ಸೊ ಇಲ್ಲಿ ಪ್ರಶ್ನೆ ಕ್ಲಿಕ್ ಮಾಡಿಕೊಂಡು ಟೆಸ್ಟ್ಗೆ ಹೋಗಿ ಇಲ್ಲಿ ಉಪ್ಪಿ ನಾನು ಇದನ್ನು ಬರ್ ತೋರಿಸ್ತೀನಿ ಉಪ್ಪಿ ಅಂತ ಬರೋ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ರೆಡ್ ಬೇಕಾದ್ರೆ ರೆಡ್ ತೊಗೊಳ್ಳಿ, ಬೇರೆ ಬೇಕಾದ್ರೆ ಬೇರೆ ತೊಗೊಳ್ಳಿ. ಓಕೆನಾ, ತೊಗೊಂಡು ಸೊ ಸ್ವಲ್ಪ ಇದನ್ನು ಕಮ್ಮಿ ಈ ಕಡೆ ತೊಗೊಂಬನ್ನಿ, ಯಾಕಂದರೆ ಅಲ್ಲಿ ನಿಮಗೆ ಹೆಸರು ಬೇಕಲ್ವ. ಈ ಥರ ತೊಗೊಂಬಂದು ಇದನ್ನು ಕೂಡ ಮೂರು ಟ್ರಾನ್ಸಾಕ್ಷನಲ್ಲಿ ಇದು ತೊಗೊಂಬಂದು ಈ ಥರ ಜೂಮ್ ಮಾಡ್ಕೊಳ್ರಿ. ಓಕೆನಾ, ಈ ಥರ ಜೂಮ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ತೀರ ಈ ಥರ ಬಾರ್ಡರ್ ಆ್ಯಂಡ್ ಶ್ಯಾಡೋ ಕೊಟ್ಟು ಇದನ್ನು ಆನ್ ಮಾಡ್ಕೊಂಡು ಇದನ್ನು ಕೂಡ 1 ಗಂಟೆ ಇರುತ್ತೆ 1 ಗಂಟೆ ಎಕ್ಸ್ಟ್ರಾಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾದರೆ ನೀವು ಎಡ್ಜ್ ಗ್ಲೋನ ಹಾಕ್ಕೊಂಡು ಎಫರ್ಟ್ಗೋಗಿ ಆ್ಯಡ್ ಎಫರ್ಟ್ಸ್ಗೋಗಿ ಎಡ್ಜ್ ಗ್ಲೋನ ಹಾಕ್ಕೊಂಡ್ರೆ ಇದು ನಿಮಗೆ ಒಂದು ಒಳ್ಳೆಯ ರೀತಿ ಶೋ ಆಗ್ತಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ ನೋಡ್ತಾ ಇರ್ಬೋದು, ತೋರಿಸೋದು ನನ್ನ ಅಭ್ಯಾಸ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಆಪ್ಷನ್ ಕೊಟ್ಟು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಕೊತೀರ. ಓಕೆ, ಥ್ಯಾಂಕ್ ಯು ಸೋ ಮಚ್.